ಕಾನೂನುಗಳನ್ನು ಪಾಲಿಸಿ ಅಂತ ಹೇಳ್ತಾರೆ ಹೊರತು ಕಾನೂನು ಇಟ್ಕೊಂಡು ದಂಧೆ ಮಾಡಿ ಅಂತ ಯಾವುದೇ ತೀರ್ಮಾನ ಇಲ್ಲ. ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಬರ್ತದೆ, 10 ಜನ ಅಪರಾಧಿ ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಆದರೆ ಇವತ್ತು ಪೊಲೀಸ್ ಇಲಾಖೆಯಿಂದ ಬರೀ ನಿರಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇದೆ. ನಮ್ಮ ಪೊಲೀಸ್ ಇಲಾಖೆ ಟ್ರಾಫಿಕ್ನವರು ನಮ್ಮ ಸಂಚಾರಿ ವ್ಯವಸ್ಥೆಯಲ್ಲಿ ಒಂದು ರೀತಿ ಅವೇರ್ನೆಸ್ ಮಾಡಬೇಕಾಗಿತ್ತು. ಎಲ್ಲೆಲ್ಲಿ ಅನ್ಸೈಂಟಿಫಿಕ್ ಅಂಕಗಳಿದೆ ಬಣ್ಣ ಆಗಬೇಕಾಗಿತ್ತು. ರಾತ್ರಿ ಬರ್ತಕ್ಕಂಥ ಡಿಮ್ ಲೈಟ್ಗಳನ್ನು ಪೆನಾಲ್ಟಿ ಹಾಕಬೇಕಾಗಿತ್ತು. ಒಂದು ಪೊಲೀಸ್ ಇಲಾಖೆಯಿಂದ ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇವತ್ತು ಪೊಲೀಸ್ ಇಲಾಖೆ ತಮ್ಮ ಅಧಿಕಾರ ಇದೆ ಅಂತೇಳಿ ಸಾಕ್ಷಿ ನಾಶ ಪಡಿಸಿ ಇವತ್ತು ಅಮಾಯಕರಿಗೆ ಇದು ಮಾಡ್ತಾ ಇರತಕ್ಕಂಥದ್ದು ನಾವು ಮೈಸೂರು ನಗರದ ಜನತೆ ಖಂಡಿಸ್ತಾ ಇದ್ದೇವೆ. ಅಲ್ಲಿ ಆಗ್ತಂಥ ಆಕ್ಸಿಡೆಂಟನ್ನು ಯಾವುದೇ ಪೋಸ್ಟ್ಮಾರ್ಟಮ್ ಮಾಡಲಿಲ್ಲ, ಯಾವುದೇ ಮಾಜರ್ ಮಾಡಲಿಲ್ಲ, ವಿತ್ತಿನ್ 5 ನಿಮಿಷಕ್ಕೆ ಕಸ ತುಂಬ್ಕೊಂಡೋಗಿದಾರಲ್ಲ, ಇದನ್ನು ಏನು ಹೇಳಬೇಕು, ಇದನ್ನು ಯಾವ ರೀತಿ ಹೇಳಬೇಕು? ಇವತ್ತು ನಿನ್ನೆ ನಮ್ಮ ಒಬ್ಬ ಸ್ನೇಹಿತರು ನಮ್ಮ ಬಡಾವಣೆ ನಿವಾಸಿಯಾಗಿರುವಂತಹ ದೇವರಾಜನ್ ಅವರು ಬೋಗಾದಿ ಜಂಕ್ಷನ್ನಿಂದ ಇನ್ಕಲ್ ಕಡೆ ಬರೋ ಸಂದರ್ಭದಲ್ಲಿ ಅಲ್ಲಿ ಏನು RMP ಸರ್ಕಲ್ ಅಂತ ಏನಿದೆ ಆ ಸರ್ಕಲ್ಲಿ ಪೊಲೀಸ್ ಚೆಕ್ಕಿಂಗ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಅವರು ಪೊಲೀಸ್ ಚೆಕ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಗಾಡಿ ವಾಹನವನ್ನು ಹಿಂದೆ ತಿರುವು ಮಾಡೋ ಪೊಲೀಸ್ ಎದುರುಕೊಂಡು ತಿರುಗಿಸಿದ್ರು ಅಥವಾ ಪೊಲೀಸ್ ಕೈ ಒಡ್ಡಿದ್ರ ಸಂದರ್ಭದಲ್ಲಿ ಹಿಂದೆಯಿಂದ ಬಂದಂಥ ಟಿಪ್ಪರ್ಗೆ ಒಬ್ಬ ಬಲಿಯಾದರು, ಒಬ್ಬ ಅಮಾಯಕರು ಮತ್ತು ಹಿಂದೆ ಇದ್ದವ್ರಿಗೂ ಸದಾ ಗಾಯ ಆಯಿತು. ಆ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಅನೇಕ ಬಾರಿ ಪತ್ರಿಕೆಗಳಲ್ಲಿ ನಾವು ಹೇಳಿಕೆ ಕೊಟ್ಟಿದ್ದು ಪೊಲೀಸರು ದಯಮಾಡಿ ಈ ಕಳ್ಳರ ಥರ ಔಸ್ಕೊಂಡು ಹಿಡಿಯುವಂಥದ್ದನ್ನ ಈ ಸ್ಮಗ್ಲರ್ಗಳು ಹಿಡಿತಾರಲ್ಲ ಆಪರೇಷನ್ ಮಾಡ್ತಾರಲ್ಲ ಆ ರೀತಿ ನೀವು ಅಮಾಯಕರುಗಳನ್ನ ಬಲಿ ತೊಗೊಳ್ಬೇಡಿ. ಇವತ್ತು ಟ್ರಾಫಿಕ್ ಪೊಲೀಸ್ ಕೆಲಸ ಏನು ಅಂತ ಮರ್ತುಬಿಟ್ಟಿದ್ದಾರೆ. ಇವತ್ತು ಅದನ್ನು ನೆನಪು ಮಾಡುವ ಉದ್ದೇಶವಿಟ್ಕೊಂಡು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಟ್ರಾಫಿಕ್ ಪೊಲೀಸ್ ಕೆಲಸ ಏನು, ಕರ್ತವ್ಯ ಏನು? ನೀವು ಇವತ್ತು ASIಗಳಿಗೆಲ್ಲ ಎಲ್ಲರೂ ದುಡ್ಡು ಕಲೆಕ್ಷನ್ ವಸೂಲಿ ಬಿಟ್ಬಿಟ್ಟಿದ್ದೀರಿ. ಯಾವ ಜಂಕ್ಷನ್ಗೆ ಹೋಗಿ, ಯಾವ ರೋಡ್ಗೆ ಹೋಗಿ, ಯಾವ ಗಲ್ಲಿಗೆ ಹೋಗಿ, ಎಲ್ಲಿ ನೋಡಿದ್ರು ಇವರು ಬರೀ ವಸೂಲಿಗೆ ನಿಂತಿದ್ದಾರೆ. ಇವತ್ತು ಸರ್ಕಾರ ಪೊಲೀಸ್ ವಸೂಲಿ ಮಾಡೋ ದುಡ್ಡಲ್ಲಿ ಸರ್ಕಾರ ನಡೆಸ್ತಾ ಇದ್ದೀರಾ ನೀವು? ಗಾಡಿ ಎಲ್ಲರೂ ಇರ್ತಾರೆ, ಎಲ್ಲರಿಗೂ ಕಾನೂನು ಒಂದೇ. ಇದವರು ಪ್ರತಿಯೊಂದು ಹಿಂದೂ ಹಬ್ಬದಲ್ಲೂ ಕ್ಯಾರ್ ಸರ್ಕಲ್ಲು RMC ಸರ್ಕಲ್ಲು ಪ್ರತಿಯೊಂದು ಕಡೆನೂ ಹಿಡಿತಾರೆ. ಅದೇ ಬಕ್ರೀದು, ರಂಜಾನು, ಶುಕ್ರವಾರ, ರಾಜೀವ್ ನಗರ, ಶಾಂತಿನಗರ, BD ಕಾಲೋನಿ, ಅಜಿಸೆಟ್ ನಗರ, ಅಲ್ಲೆಲ್ಲ ಹೋಗಿ ಹಿಡೀಲಿ. ಬರೀ ಶುಕ್ರವಾರ ಒಂದಿನ ಹೋಗ್ಲಿ, ದಿನಕ್ಕೆ 1000 ಕೇಸ್ ಸಿಗುತ್ತೆ ಅಲ್ಲಿ. ಯಾಕೆ ಹಿಡಿಯಲ್ಲ? ಬರೀ ಹಿಂದೂಗಳನ್ನೇ ಟಾರ್ಗೆಟ್ ಹಾಕಿ ಮಾಡ್ತಾವ್ರೆ ಇವರು. ಮುಸ್ಲಿಮ್ಸ್ ಅಲ್ಲೇ ಹೋಗಿ ಹಿಡೀರಿ ಗಾಡಿನ. ಯಾಕೆ ಸಿಗಲ್ಲ ನಿಮಗೆ? ದಿನ ಶುಕ್ರವಾರ ನಮಾಜ್ಗೆ ಹೋಗೋ 3 ಜನ 4 ಜನ ಗಾಡೀಲಿ ಹೋಗ್ತಾರೆ. ಯಾಕೆ ಹಿಡಿಯಲ್ಲ ಅವರು? ನಮ್ಮ ಪ್ರತಿಯೊಂದು ಹಿಂದೂ ಹಬ್ಬಗಳಲ್ಲೇ ಕ್ಯಾನ್ಸರ್ ಕಾಲು ಸಾಮಾಂತರ ಕೋರ್ತಾರೆ, ಒಂದು ಪೂಜೆ ಸಾಮಾಂತರ ಕೋರ್ತಾರೆ, ಏನಾದ್ರು ಮಾಡ್ತಿರ್ತಾರೆ. ಅವಾಗೆಲ್ಲ ಬಂದು ಗಾಡಿ ಹಿಡಿತಾರೆ. ರಾಜೀವ್ ನಗರಕ್ಕೆ ಹೋಗ್ಲಿ, ಬಕ್ರೀದಲ್ಲ ಹೋಗ್ಲಿ, ರಂಜಾನ್ ಅಲ್ಲಿ, ಎಲ್ಲ ಟೈಮಲ್ಲೂ ಗಾಡಿ ಹಿಡೀಲಿ. ಯಾಕೆ ಹಿಡಿಯಲ್ಲ ಅವರು? ಅದೇ ನಮ್ಮ ಹುಡುಗ ತೀರೋಗಿದಲ್ಲ, ಅದಕ್ಕೆ ಬಂದಿದ್ರು. ಅದು ನಿನ್ನೆ ಮೊಬೈಲ್ ಅಲ್ಲಿ ನೋಡಿದ್ವಲ್ಲ, ಆಕ್ಸಿಡೆಂಟ್ ಆಗಿ ತೀರೋದ್ರಲ್ವಾ, ಅದ್ ಕೊಡ್ ನಮ್ಮ ಮನೆ ತವೇ ಇರೋದು. ಅವ್ರ ಅಕ್ಕ ಭಾವ ಇರೋದು ಅಲ್ಲಿ. ಇಡೀ ತಪ್ಪು ತಪ್ಪು ಅಂತಲ್ಲ, ಕಾನೂನು ಕರೆಕ್ಟ್ ಆಗಿ ಹಿಡೀಲಿ. ಸುಮ್ಮನೆ ಹೋಗೋರ್ಗೆಲ್ಲ ಓಡೋಗ್ಬಿಟ್ಟು ದೊಣ್ಣೆ ಹಾಕೋದು, ಚಕ್ರಕ್ಕೆ ದೊಣ್ಣೆ ಸಿಕ್ಸೋದು, ಚಕ್ರಕ್ಕೆಲ್ಲ ದೊಣ್ಣೆ ಸಿಕ್ಸೋದು, ಹಿಂಗೆಲ್ಲ ಮಾಡೋದು ತಪ್ಪಲ್ವಾ? ಇಡೀಲಿ, ಕಾನೂನಾಗಿ ಇಡೀಲಿ. ಬೇಡ ಅಂತ ಹೇಳಲ್ಲ, ಕಾನೂನು ಪ್ರಕಾರ ಬೇಕೇ ಬೇಕು, ಮಾಡಲೇಬೇಕು. ಬೇಡ ಅಂತ ಹೇಳಲ್ಲ, ಇಡೀ ಥರ ಕಾನೂನು ಥರ ಇಡೀಲಿ.
ಸುಮ್ಮನೆ ಓಡಿಸ್ಕೋಗೋದು, ಆ ಹುಡುಗರು ಬೀಳೋದು ಹೇಳೋದು ಇವೆಲ್ಲ ತಪ್ಪಲ್ವ.